ಸೊ ನಾನು ಪ್ರತಿ ಕಡೆನೂ ಹೋಗಿ ಅಭ್ಯರ್ಥಿಗಳನ್ನ ಮೀಟ್ ಮಾಡಿ ಜನಸಂಪರ್ಕ ಮಾಡಿ ಅದನ್ನ ಪ್ರೆಸ್ ಮೀಟ್ ಮಾಡಿ ವಿಚಾರ ಮಾಡಿದ್ದೇವೆ. ಈಗ ಚಾಮರಾಜನಗರದಿಂದ ನಾಗರಾಜ ಅವರು ಇವರು ನಮ್ಮ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ. ಸೊ ಇನ್ನೇನಿದ್ರು ನೀವೇನಾರ ಕ್ವಶನ್ಸ್ ಕೇಳಿದ್ರೆ ಎಲ್ಲ ಸ್ವಲ್ಪ ಅವ್ರಿಗೆ ಜಾಗ ಬಿಡಿ ಹಿಂದೆ ಅವ್ರಿಗೆ ಹಿಂದೆ ಜಾಗ ಬಿಡಿ. ಇಲ್ಲ ಸರ್, ನಾನು ಮಾಡಿರೋದೇ ಇದು ವೇದಿಕೆ ಮಾಡಿರೋದೇ ಜನಸಾಮಾನ್ಯರಿಗೋಸ್ಕರ. ಅವರಲ್ಲಿ ಫಸ್ಟ್ 28 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೀವಿ. ನನಗೆ ಕೆಲಸ ಏನಂದ್ರೆ ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡೋದಿರ್ಬೋದು, ಇವ್ರಿಗೆ ಪ್ರಚಾರ ಮಾಡೋದಿರ್ಬೋದು, ಎಲ್ಲ ಕಡೆ ಓಡಾಡೋದಿರ್ಬೋದು, ಹಲವಾರು ಕೆಲಸಗಳಿರೋದ್ರಿಂದ ನಾನು ಹಿಂದೆ ನಿಂತ್ಕೊಂಡು ಇವ್ರ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ನಿಂತ್ಕೊಂಡಿರೋದ್ರೆ ಒಂದ್ ಕಡೆ ಕಾನ್ಸಂಟ್ರೇಷನ್ ಆಗುತ್ತೆ, ಅದಕ್ಕೋಸ್ಕರ 28 ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಪ್ರತಿ ಚುನಾವಣೆ ಗುರಿ ಏನಂದ್ರೆ ಪ್ರಜೆಗಳು ಗೆಲ್ಲಬೇಕು ಅಂತ. ಏನಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಈಗ ಈಗಿನ ವ್ಯವಸ್ಥೆ ಆಗಿದೆ ಅಂದ್ರೆ ಏನೋ ಹಣಬಲ ಇರಬೇಕು, ತೋಳ್ಬಲ ಇರಬೇಕು, ಅಥವಾ ಜಾತಿ ಬಗ್ಗೆ ಏನೋ ಮಾತಾಡಬೇಕು, ಅಥವಾ ಇಲ್ಲಾಂದ್ರೆ ಒಬ್ರನ್ನೊಬ್ರು ಬೈಯೋದು, ಬರೀ ಇದೇ ಆಗೋಗ್ಬಿಟ್ಟಿದೆ. ಕಾಂಟ್ರವರ್ಸಿ ಮಾಡೋದು, ಮನೆ ಸುದ್ದಿ ಮಾಡೋದು, ಫಾಲ್ಸ್ ಪ್ರಾಮಿಸ್ಗಳು ಕೊಡೋದು, ಅದನ್ನೆಲ್ಲ ಬಿಟ್ಟು ನಾನು ಹೇಳ್ತಾನೆ ಇದ್ದೀನಿ, ಪ್ರಣಾಳಿಕೆ ಕೊಡಬೇಕು ಅಂದರೆ ಪ್ರಣಾಳಿಕೆ ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು. ಅದನ್ನು ನಾನೇತ್ರ ಅನೌನ್ಸ್ ಮಾಡಿದ್ರೆ ಅಭ್ಯರ್ಥಿಯಾಗಿ ಅಕಸ್ಮಾತ್ ಅದನ್ನು ನನ್ನ ಕೈ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಕೆಲಸದಿಂದ ಕೆಳಗಿಳಿಯೋ ವ್ಯವಸ್ಥೆ ಬರಬೇಕು, ಸಂವಿಧಾನದಲ್ಲಿ ಆ ತಿದ್ದುಪಡಿ ಆಗಬೇಕು. ಆವಾಗಲೇ ಪ್ರಣಾಳಿಕೆಗೆ ಒಂದು ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತಿದ್ದೀವಿ, ಪ್ರಣಾಳಿಕೆ ಜನಗಳ ಹತ್ರ ಇರುತ್ತೆ, ಜನ ಸಂಪರ್ಕ ಬೆಳೆಸಿ ಜನರಿಂದ ಏನು ಬೇಕು ವಿಷಯ ತಿಳ್ಕೊಳ್ಳಿ, ಆಡಳಿತದಲ್ಲಿ ಆಡಳಿತ ವರ್ಗದಲ್ಲಿ ತೊಡಗ ಅದು ನೀಡಿ, ಅಲ್ಲಿಂದ ಏನು ಸಲ್ಯೂಷನ್ ಬರುತ್ತೆ ಅದನ್ನು ಜನಕ್ಕೆ ಪಾರದರ್ಶಕತೆ ತಿಳಿಸಿ, ಆ ಏನು ಕೆಲಸ ಇದೆಯೋ ಪ್ರತಿಯೊಂದು ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ 100% ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಕೊಡ್ಬೋದು, ಸಾಧ್ಯ ಇದೆ. ನಿಮಗೂ ಎಲ್ಲ ಗೊತ್ತಿದೆ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂತ. ಸೊ ಆ ಥರ ಒಂದು ವ್ಯವಸ್ಥೆ ಇಲ್ಲಿ ಪ್ರತಿಯೊಂದು ಜನ ನಿರ್ಧಾರ ಮಾಡ್ತಾರೆ. ಅಂದರೆ ನೀವು ಕೇಳ್ಬೋದು ಏನು ಸರ್ ಜನಕ್ಕೆ ಬೇರೆ ಕೆಲಸ ಇಲ್ವಾ, ಅವ್ರಿಗೆ ಬೇರೆ ಕೆಲಸ ಇರುತ್ತೆ, ಇದರಲ್ಲೆಲ್ಲ ಹೆಂಗೆ ಇನ್ವಾಲ್ವ್ ಆಗ್ತಾರೆ ಅಂತ. ಆ ಥರ ಇರಲ್ಲ, ಪ್ಲ್ಯಾನಿಂಗ್ಗಳು ಇವ್ರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಒಂದು ಯಾವುದೋ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, 1, 2, 3, 4 ಅಂತ ಎಲ್ಲ ಆಪ್ಷನ್ಸ್ಗಳಿರುತ್ತೆ ಜನಕ್ಕೆ. ಒಂದು ಡೈರೆಕ್ಟಾಗಿ ಒಂದು ನೋಟಿಫಿಕೇಶನ್ ಜನ ರಿಯಾಕ್ಟ್ ಮಾಡ್ಬೋದು, ಒಂದು ಪೋಲಿಂಗಲ್ಲಿ ಮಾಡ್ಬೋದು, ಮಾಧ್ಯಮಗಳಲ್ಲಿ ಬಂದು ಮಾಡ್ಬೋದು, ಡೈರೆಕ್ಟ್ ಕಾಂಟ್ರಾಕ್ಟ್ ಇಟ್ಕೊಂಡು ಕೂಡ ಜನರ ಅಭಿಪ್ರಾಯ ಅಲ್ಟಿಮೇಟ್ ಆಗಬೇಕು ಯಾವಾಗಲೂ. ಸೊ ಅದಕ್ಕೋಸ್ಕರ ಇದು ಒಂಥರ ಹಸ್ತಾಂತರ, ಏನೋ ರಾಜಕೀಯ ವ್ಯವಸ್ಥೆಯಿಂದ ಅಧಿಕಾರನ ಪ್ರಜೆಗಳಿಗೆ ಹಸ್ತಾಂತರ ಮಾಡೋ ಒಂದು ದಾರಿ ಇದೆ. ಸೊ ಅಲ್ಲ ಹೇಳದ್ನಲ್ಲ ನಾನು, ಈಗ ನಡೀತಿರೋದೆಲ್ಲವೂ ಈ ಥರ ಇರೋದ್ರಿಂದ ಇದಕ್ಕೆ ಪರ್ಯಾಯ ವ್ಯವಸ್ಥೆ ನೋಡಿ. ಫಾರ್ ಎಕ್ಸಾಂಪಲ್ ಇವರೊಬ್ಬರು BPL ಕಾರ್ಡ್ ಹೋಲ್ಡರ್ ಇವರು. ಸೊ ಇಂಥವ್ರು ಎಲೆಕ್ಷನ್ ನಿಂತ್ಕೊಬೇಕು ಅಂದರೆ ಅಸಾಧ್ಯವಾಗ್ಬಿಟ್ಟಿದೆ ಇವಾಗ. ಒಂದು ಹೆಸರು ಇಡಬೇಕು, ಇಲ್ಲ ಎಲ್ಲರೂ ಕೇಳ್ತಾರೆ ಏನು ಸಮಾಜ ಸೇವೆ ಮಾಡ್ಕೊಂಬಂದಿದ್ದಾರೆ ಅಂತ. ಅಂದರೆ ಎಲ್ಲ ಏನೋ ಒಂದು ದೊಡ್ಡದಾಗಿನೋ ಒಂದು ಸಮಾಜ ಸೇವೆ ಮಾಡಿಕೊಂಡು ಇಲ್ಲಿ ಬರಬೇಕು, ಅದೊಂಥರ ಇನ್ವೆಸ್ಟ್ಮೆಂಟ್ ಥರ ಆಗೋಗ್ಬಿಟ್ಟಿದೆ ಇವಾಗ. ಸೊ ನನ್ನ ಪ್ರಕಾರ ಪ್ರತಿಯೊಬ್ಬರೂ ಸಮಾಜ ಸೇವೆ ಮಾಡ್ತೀನಿ. ಇಲ್ಲಿ ಒಬ್ಬ ಟೀ ಕುಡಿಯೋನು ಕೂಡ ಸಮಾಜ ಸೇವೆ ಮಾಡ್ತಿದ್ದಾನೆ. ಅವನು ಒಂದು ಟೀ 20 ರೂಪಾಯಿ ತಗೊಂಡ್ರೆ 2 ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ತಾನೆ, ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು 40 ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ತಾನೆ. ಇದೆಲ್ಲವೂ ಸಮಾಜ ಸೇವೆನೇ ಆ್ಯಕ್ಚುಲಿ. ಬಟ್ ಅದರಿಂದ ತುಂಬ ದೂರ ಹೋಗ್ಬಿಟ್ಟು ಈ ರಾಜಕೀಯಕ್ಕೂ ನಮಗೂ ಸಂಬಂಧನೇ ಇಲ್ಲ, ಅದೇನಿದ್ರು ಬರೀ ರಾಜರ ಆಡಳಿತ ಅಂದ್ರೆ ಆಗೋಗ್ಬಿಟ್ಟಿದೆ. ನನ್ನ ಪ್ರಕಾರ ಬ್ರಿಟಿಷರ್ ಬಿಟ್ಟೋದ್ರ ಮೇಲೆ ಸ್ವತಂತ್ರ ಸಿಕ್ಕಿಲ್ಲ, ಬ್ರಿಟಿಷರ್ ಎಲ್ಲೆಲ್ಲಿ ಬಿಟ್ಟೋದ್ರು ಅಲ್ಲಿ ನಮ್ಮವರೇ ಪ್ರಬಲರಾದವ್ರು ಬಂದು ಕೂತ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಖಂಡಿತ ಜನಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ನನಗೆ. ಯಾಕಂದ್ರೆ ಇದು ನಾವು ಗೆಲ್ಲೋದಲ್ಲ, ಇದೊಂದು ಮೈಂಡ್ ಸೆಟ್ ಆಗೋಗ್ಬಿಟ್ಟಿದೆ. ರಾಜಕೀಯಕ್ಕೆ ಬಂದ್ರೆ ಏನ್ ಗೆಲ್ತೀರಾ, ಎಷ್ಟು ಸೀಟ್ ಗೆಲ್ತೀರಾ, ಅವ್ನ ನಾಯಕ, ಅವನ ಗಾರ ಹಾಕು, ಅವನ್ ನೆಕ್ಸ್ಟ್ ಉದ್ಘಾಟನೆಗಳು ಮಾಡು, ಲೈಫ್ ಲೈಟ್ ಇಪ್ಪ ಅಲ್ಲ. ಆಕ್ಚುಲಿ ಜನ ಗೆಲ್ಲಬೇಕು, ವಿಚಾರಗಳಿಗೆ ಜನ ಓಟ್ ಹಾಕೋ ಥರ ಆಗಬೇಕು. ಸೊ ಇವಾಗ ಏನೇ ಒಂದು ನಾವು ಹೇಳ್ತಾ ಇದ್ರು ಕೂಡ ಇದರಲ್ಲಿ ಆ ಬದಲಾವಣೆ ಏನು ಅಂತ ತಿಳ್ಕೊಬೇಕು ಜನ. ಇವಾಗ ನಿಮ್ಗೆಲ್ಲ ಗೊತ್ತೇ ಇದೆ ಏನಂದ್ರೆ ಏನೋ ಪ್ರಾಮಿಸ್ಗಳು ಯಾವ ರೀತಿ ಆಗುತ್ತೆ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಏನ್ ಬೇಕಾದ್ರೂ ಪ್ರಾಮಿಸ್ ಮಾಡ್ತಾರೆ ಗೆಲ್ಲೋದಕ್ಕೋಸ್ಕರ, ಆಮೇಲೆ ಅದಕ್ಕೆ ಕಾರಣಗಳು ಕೊಡ್ತಾ ಹೋಗ್ತಾರೆ, ಇಲ್ಲ ಹಂಗೆ ಹಿಂಗೆ ಅಂತ ಕಾರಣ ನೀವೆಲ್ಲ ನೋಡಿದ್ದೀರಾ. ಇವರಿಗೂ ನಾನು ಹೇಳೋದಕ್ಕಿಂತ ಜಾಸ್ತಿ ನಿಮ್ಗಳು ಗೊತ್ತಿದೆ ಅದೆಲ್ಲ. ಬುದ್ಧಿವಂತರಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ರೆ ಇಲ್ಲ ಸರ್, ಬುದ್ಧಿವಂತರಿಗಿಂತ ಹೃದಯವಂತರಿಗೆ ಸರ್. ಆಕ್ಚುಲಿ
ಯಾಕಂದ್ರೆ ಈ ದೇಶನ ಬಹಳ ಹಾಳು ಮಾಡಿರೋದೇ ಬುದ್ಧಿವಂತರುಗಳು ಸರ್. ಯಾಕಂದ್ರೆ ಏನಂದ್ರೆ ಒಂದು 10 ಜನ ಬಂದ್ರೆ 10 ಐಡಿಯಾ ಇಟ್ಕೊಂಡ್ ಬರ್ತಾರೆ, ತಾನು ಹೇಳಿದ್ದೆ ಕರೆಕ್ಟ್ ಅಂತಾರೆ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎ ಫಾರ್ ಆಪಲ್ ಅಂತ ನಾವು ಕತ್ಕೊಂಡಿದೀವಿ ಗೊತ್ತಾ ಸರ್, ಎ ಫಾರ್ ಆಪಲ್ ನಮ್ಮ ತಲೆಗೆ ಬರೋದು ಆಪಲ್ ಅಂತ ನಮ್ಗೆ ಹಂಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ನಮಗೆ ವಿಚಾರ ಮಾಡಕ್ಕೆ ಅವಕಾಶನೇ ಕೊಟ್ಟಿಲ್ಲ ಏನೋ ಏನೋ ಶಿಕ್ಷಣ ವ್ಯವಸ್ಥೆಯಲ್ಲಿ. ಎ ಫಾರ್ ಒಂದಷ್ಟು ವರ್ಡ್ಸ್ ಹೇಳುವಂತ ನಮ್ಮ ಮಕ್ಳಿಗೆ ಹೇಳ್ಕೊಂಡಿದ್ದಿದ್ರೆ ಒಬ್ಬ ಅಮೆರಿಕ ಅನ್ನೋನು, ಒಬ್ಬ ಆರ್ಮಿ ಅನ್ನೋನು, ಒಬ್ಬ ಆಟೋ ಅಂದಿರೋದು ಎ ಫಾರ್ ಅಂತ ಹೇಳ್ಕೊಟ್ಟು ನಾವೆಲ್ಲ ಹಂಗೆ ಆಗ್ಬಿಟ್ಟಿದ್ದೀವಿ. ಬರೀ ಏನಿದ್ರು ಕೂಡ ಎಕ್ಸಾಂಪಲ್ಗಳು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವತ್ತು ನನ್ನೂ ಕೇಳ್ತಾರೆ ರಾಜಕೀಯ ಅಂದ್ರೆ ಏನ್ರಿ, ಸಮಾಜ ಸೇವೆ ಮಾಡಿ ಬರ್ಬೇಕಲ್ವ ನೀವು, ಆಮೇಲೆ ಸಮಾಜ ಸೇವೆ ಮಾಡಕ್ಕೆ ಇಲ್ಲೇ ಯಾಕೆ ಬರ್ಬೇಕು ಅಂತಾನು ಕೇಳ್ತಾರೆ. ಅಂದ್ರೆ ಇದು ಸಮಾಜ ಸೇವೆ ಅಲ್ಲ, ಬರ್ತೋಗ್ಬಿಟ್ಟಿದೀವಿ ನಾವು. ಇದು ಬಿಸ್ನೆಸ್ ಅನ್ನೋದ್ರೆ ನಾವು ನಾವೇ ತಲೆಯಲ್ಲಿ ಹಾಕೊಂಡ್ಬಿಟ್ಟಿದೀವಿ. ಏನ್ ಸರ್ ಇದು ಸಮಾಜ ಸೇವೆ ಅಲ್ವಾ ಅಂದ್ರೆ, ಹೌದಾ ಇದು ಸಮಾಜ ಸೇವೆ ಇಲ್ಲ ಇದು ಅನ್ನೋಷ್ಟು ಆಗ್ಬಿಟ್ಟಿದೆ ಇವಾಗ. ಇಲ್ಲ ಖಂಡಿತ ಸರ್, ಆಕ್ಚುಲಿ ವೋಟಿಂಗ್ ಆದ್ಮೇಲೆ ನಮ್ಗೆ ಗೊತ್ತಾಗೋದು ನಿಜವಾದ ರೆಸ್ಪಾನ್ಸ್. ಖಂಡಿತ ಏನಂದ್ರೆ ನೋಡಿ, ಹುಡುಗರುಗಳು ಈ ತರ ಯುವಕರುಗಳ ಸಪೋರ್ಟ್ ತುಂಬಾ ಇದೆ. ಯಾಕಂದ್ರೆ ಯಂಗ್ಸ್ಟರ್ಸೇ ಈ ದೇಶ ಚೇಂಜ್ ಮಾಡಬೇಕು. ಯಾಕಂದ್ರೆ ಅವ್ರು ಹೊಸ ವಿಚಾರಗಳೇನೋ ಮಾಡಿ ಇಲ್ಲ ಏನೋ ಬದಲಾವಣೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಖಂಡಿತ ಈ ವಿಚಾರಗಳಿಗೆ ಸಪೋರ್ಟ್ ಮಾಡ್ಬೇಕು ಸರ್. ಇಲ್ಲಿ ಇಲ್ಲ ಖಂಡಿತ ಸರ್, ಎಷ್ಟು ಬೇಕೋ ಅಷ್ಟು ಆಗಿದೆ, ಇನ್ನಷ್ಟು ಆಗಬೇಕು. ಅದಕ್ಕೆ ಮುಖ್ಯವಾಗಿ ನಿಜವಾದ ಒಂದು ರೆವಲ್ಯೂಷನ್ ಆಗ್ಬೇಕು ಅಂದ್ರೆ ತಾವು ಮಾಧ್ಯಮದವ್ರು ಮಾಡಕ್ ಸಾಧ್ಯ ಸರ್ ಇದನ್ನ. ಯಾಕಂದ್ರೆ ನಾನು 100,000 ಜನ ಮುಟ್ಬೋದು, ನೀವು 1 ಕೋಟಿ ಜನ ಮುಟ್ತೀರಾ, ನಿಮ್ಗೆ ಆ ಕೆಪಾಸಿಟಿ ಇದೆ. ಯಾಕಂದ್ರೆ ಅದಕ್ಕೆ ಮಾಧ್ಯಮ ಅನ್ನೋದು ಏನೋ, ನೀವು ಬದಲಾವಣೆ ಮನ್ಸು ಮಾಡಿದ್ರೆ ಏನ್ ಬೇಕಾಗುತ್ತೆ ಸರ್. ನಿಜವಾಗ್ಲು ಇಲ್ಲ ಸರ್, ಇದು ಬದಲಾಗ್ಬೇಕಲ್ವ ಸರ್. ಸರ್ ಒಂದು ಮಾತು ಹೇಳಿ ಸರ್, ಜಾತಿ ಏನೋ ಡಿವೈಡ್ ಮಾಡ್ಕೊಂಡು 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 ಅವತ್ತು ಬ್ರಿಟಿಷರು ನಮ್ಮ ನಿಮ್ಗೆ ಡಿವೈಡ್ ಮಾಡಿದ್ರು, ಇವ್ರು ಬಂದು ಇನ್ನಷ್ಟು ಡಿವೈಡ್ ಮಾಡಿದ್ರು. ಏರಿಯಾ ವೈಸ್ ಡಿವೈಡ್ ಮಾಡಿದ್ರು, ಜಾತಿ ವೈಸ್ ಡಿವೈಡ್ ಮಾಡಿದ್ರು, ಧರ್ಮದ ವೈಸ್ ಡಿವೈಡ್ ಮಾಡಿ ಸರ್, ಯುನೈಟ್ ಮಾಡಿ ನಮ್ಮವ್ರಿಗೆ ಆಡೋಕ್ಕಾಗಲ್ಲ ಸರ್. ಡಿವೈಡ್ ಮಾಡಿನೇ ಆಡೋದು ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವತ್ತೊಂದು ಸಿಂಪಲ್ ಹೇಳ್ಬೇಕಂದ್ರೆ ಸರ್, ಒಂದು ಕೃಷಿ ಕ್ಷೇತ್ರದಲ್ಲಿ ಏನು ಸರ್, ಇದೊಂದು ಭಾಳ ಮುಖ್ಯವಾದ ವಿಷಯ, ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ನೀವೇನಾದ್ರೆ ಇದ್ರ ಬಗ್ಗೆ ನೀವು ಹೇಳ್ಬೋದು ಸರ್. ಒಂದು ಕೃಷಿಗೆ ಕರೆಕ್ಟಾಗಿ ಬೆಂಬಲ ಬೆಲೆ ಕೊಡಬೇಕು ಅಂದರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಗೊತ್ತಲ್ಲ ಸರ್, ಡಿಮಾಂಡ್ ಎಷ್ಟಿದೆಯೋ ಅಷ್ಟೇ ಸಪ್ಲೈ ಆದರೆ ಅವ್ರಿಗೆ ಏನು ಬೇಕೋ ರೇಟ್ ಸಿಗುತ್ತಲ್ವ ಸರ್. ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಆಗ್ಬಿಟ್ರೆ ಏನಾಗತ್ತೆ ಸರ್, ಖಂಡಿತ ರೇಟ್ ಬೀಳುತ್ತೆ. ಇವಾಗ ಏನಾಗಿದೆ, ರೈತರಿಗೆ ಎಷ್ಟು ಬೇಕು ಅನ್ನೋ ಡೇಟಾಗಳೇ ಕೊಡ್ತಾ ಇಲ್ಲ ಯಾರು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಟೊಮೆಟೋ ಬೆಳೆದ್ರು, ಸಿಕ್ಕಾಪಟ್ಟೆ ಅವ್ರಿಗೆ ರೇಟ್ ಸಿಕ್ತು, ನೆಕ್ಸ್ಟ್ ಟೈಮ್ ಇನ್ನೊಬ್ರು ಪ್ರಯತ್ನ ಪಡ್ತಾರೆ, ಎಲ್ಲರೂ ಟೊಮೆಟೋ ಹಾಕ್ಬಿಡ್ತಾರೆ. ಒಂದೇ ಸತಿ ಪಾಪ ಎಲ್ಲ ಮನೆ ಮಟ್ಟ ಮಾರ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಸರ್. ಇದಕ್ಕೆ ಬೇಕಾಗಿರೋದೇನು, ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಬರಬೇಕು, ರೈತರನ್ನ ಸೇರಿಸ್ಬೇಕು, ಅವ್ರಿಗೆ ಗೌರ್ಮೆಂಟ್ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡಬೇಕು, ಅವ್ರಿಗೆ ಡೇಟಾಗಳು ಕೊಡಬೇಕು, ಆ ಮಣ್ಣಿನ ಗುಣಗಳು ನೋಡಿ ನೀವು ಇಲ್ಲಿ ಇದನ್ನು ಬೆಳಿಬೇಕು, ನೀವು ಇದನ್ನು ಬೆಳಿಬೇಕು ಅಂತ ಡಿವೈಡ್ ಮಾಡಬೇಕು, ಇಷ್ಟೇ ಬೆಳಿಬೇಕು ಡಿವೈಡ್ ಮಾಡಬೇಕು ಅಲ್ವಾ ಸರ್. ಅವಾಗ ಅವ್ರಿಗೆ ಖಂಡಿತ ರೇಟ್ ಸಿಗಲ್ವಾ ಸರ್. ಯಾಕಂದ್ರೆ ಏನಾಗಿದೆ ಅಂದ್ರೆ, ಈ ರಾಜಕೀಯ ಅನ್ನೋದು ಎಲ್ಲಿವರೆಗೂ ನುಗ್ಗಿದೆ ಅಂದ್ರೆ ಹಳ್ಳಿಗಳಿಗೆ ನುಗ್ಗಿ ಮನೆ ಮನೆಗೆ ನುಗ್ಗಿಬಿಟ್ಟಿದೆ. ಒಂದೊಂದು ಮನೆಗೆ 3 ಪಕ್ಷದವರಿದ್ದಾರೆ ಸರ್. ಇವಾಗ ಇನ್ನು ಎಲ್ಲಿ ಸರ್ ಯುನೈಟ್ ಸರ್? ಅಲ್ಲ ಸರ್, ಅದರಿಂದ ಸರ್ ತೊಂದ್ರೆ ಏನು ಇಲ್ಲ ಸರ್. ಇಲ್ಲ, ಏನಾಗಿದೆ, ನೀವು ಯುನೈಟ್ ಎಲ್ಲ ಆಗ್ತಾರೆ ಇವಾಗ ರೈತರುಗಳು ಸರ್. ಎಲ್ಲ ಇವಾಗ 100 ಕೆಜಿ ಮಾರ್ಕೆಟ್ ಅಲ್ಲಿ ಬೇಕು ಸರ್ ಟೊಮ್ಯಾಟೊ, 1,000 ಕೆಜಿ ಬೆಳೆದ್ರೆ ನೀವ್ ಹೆಂಗ್ ಫಿಕ್ಸ್ ಮಾಡ್ತೀರಾ? 100 ಕೆಜಿ ಬೆಳೆಯೋದು ಬಹಳ ಮುಖ್ಯ ಅಲ್ವಾ ಸರ್, ಇದ್ರ ಗೈಡೆನ್ಸ್ ಬಹಳ ಮುಖ್ಯ ಅಲ್ವಾ?
ಸರ್ ಈಗ ಈಗಿನ ರಾಜಕೀಯ ಪರಿಸ್ಥಿತಿನಲ್ಲಿ ಮುಖ್ಯವಾದ ಪಕ್ಷಗಳು ಹಣ ನೀಡಿ ಹೆಂಡ ನೀಡಿ ಮತದಾರನ ಓಲೈಸಿ ಮತವನ್ನು ಗಳಿಸ್ತಾ ಇದ್ದಾವೆ. ಇಂಥ ಪರಿಸ್ಥಿತಿನಲ್ಲಿ ನೀವು ಪ್ರಾಮಾಣಿಕವಾಗಿ ಅಭ್ಯರ್ಥಿ ಹಾಕಿ ನಾನು ಈ ಚುನಾವಣೆಯಲ್ಲಿ ಗೆಲ್ಲಿಸ್ತೀನಿ ಅಂತ ಆಗುತ್ತಾ ಸರ್? ಏನು ಇದ್ರ ಬಗ್ಗೆ ಹೋರಾಟಕ್ಕೆ ಸಾಧ್ಯನಾ ಅಂತ. ಸರ್, ಒಂದು ಸುಳ್ಳಿನ ಪ್ರಪಂಚ ನಡೀತಿದೆ ಸರ್. ಸತ್ಯ ಹೊರಗೆ ಬರಬಾರ್ದು ಅನ್ನೋ ತಪ್ಪಲ್ವಾ ಸರ್? ಪ್ರಯತ್ನಗಳಂತೂ ನಡಿಬೇಕಲ್ವಾ ಸರ್? ಕರೆಕ್ಟು, ಅದು ನಡೀತಾ ಇದೆ. ಬರೀ ಹೆಣ ಏನು ಹಣ ಹಂಚೋದು, ಹೆಂಡ ಹಂಚೋದು, ಡಿವೈಡ್ ಮಾಡೋದು, ಒಬ್ಬರಿಗೊಬ್ರು ದೂಷಿಸೋದು, ಗಲಾಟೆಗಳು ಅಲ್ವಾ ಸರ್? ಇದಾಗ್ತಾ ಇದೆ, ಕರೆಕ್ಟು. ಇದನ್ನ ಒಪ್ಕೊಂಡು ಕೂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ನಾವು ಸರಿ ಸರ್? ಅಟ್ಲೀಸ್ಟ್ ನಮ್ಮ ನೆಕ್ಸ್ಟ್ ಜನರೇಷನ್ ಇದನ್ನ ಒಪ್ಕೊಂಡು ಹಿಂಗೆ ಹೋಗೋದು ಸರಿನಾ ಸರ್? ಬದಲಾವಣೆ ಅಂತೂ ಆಗ್ಬೇಕಲ್ವಾ ಸರ್? ಸರ್, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ನಿಮ್ಮ ಕಾನ್ಸೆಪ್ಟ್ ವರ್ಕೌಟ್ ಆಗಲಿಕ್ಕೆ ಇನ್ನು ಎಷ್ಟು ವರ್ಷ ಹಿಡಿಯುತ್ತೆ ಸರ್? ನೀವು ಮನಸ್ಸು ಮಾಡ್ರೆ ಈ ಇಯರ್ ಆಗೋಗ್ಬಿಡಿ ಸರ್. ಸರ್, ಒಂದ್ ನಿಮಿಷ ಸರ್. ಪ್ರಾಕ್ಟಿಕಲ್ ಅಂದ್ರೆ ಏನ್ ಸರ್? ನಾನು ಬದಲಾಗ್ಬೇಕು ಸರ್ ಫಸ್ಟ್. ಇಲ್ಲಿ ನಮ್ಮ ಮನಸ್ಥಿತಿ ಹೆಂಗ್ ಮಾಡಿಟ್ಟಿದ್ದಾರೆ ಅಂದ್ರೆ, ನಾನು ಬದಲಾಗಿದ್ದೀನಿ, ನನಗೆ ಕರೆಕ್ಟ್, ಬಟ್ ಯಾರು ಸರಿ ಇಲ್ಲ ಅಂತ. ಇದು ದೊಡ್ಡ ಪ್ರಾಬ್ಲಮ್ ಅಲ್ವಾ ಸರ್? ಹಿಂಗ್ ಅನ್ಕೊಂಡು ಎಲ್ಲರೂ ಬದಲಾಗ್ತಾ ಇಲ್ಲ. ಇರೋ ಶರ್ಮಿಳ ಅಂತ ಹೇಳಿ 18 ವರ್ಷ ಅಲ್ಲಿ ಜನಗಳಿಗಾಗಿ ಉಪವಾಸ ಕೂತು ಹೋರಾಟ ಮಾಡಿದವರು. ಲಾಸ್ಟಿಗೆ ಚುನಾವಣೆಗೆ ನಿಂತು 90 ಓಟು ಸಿಕ್ಕಿತ್ತು ಅವರಿಗೆ. ಯಾರು? ಇರೋ ಶರ್ಮಿಳ. ಪ್ರಾಮಾಣಿಕವಾಗಿ 10 ವರ್ಷ ದುಡಿದವಳಿಗೆ 90 ಓಟು ಜನ ಕೊಟ್ಟಿದ್ರು. ಅಂತ ಸಿಚುವೇಶನ್ ಅಲ್ಲಿ ನಾವು ನಮ್ಮ ಕಾನ್ಸೆಪ್ಟ್ ಅನ್ನ ಜನರು ಸ್ವೀಕರಿಸ್ತಾರ ಅನ್ನೋದು ಪ್ರಶ್ನೆ. ಕರೆಕ್ಟ್ ಸರ್. ಈಗ ಪ್ರಾಮಾಣಿಕತೆ ಬೆಲೆ ಇಲ್ಲ ಅಂದ್ರೆ ಅಪ್ರಾಮಾಣಿಕರಾಗಿ ಎಲ್ಲರೂ ಇದ್ಬಿಡಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಸರ್? ಸರ್, ಹೌದು, ಸಿಗ್ತಾ ಇಲ್ಲ, ಕರೆಕ್ಟ್, ಒಪ್ಕೊಳ್ಳೋಣ. ಬಟ್ ಒಂದು ಪ್ರಯತ್ನ ಅಂತೂ ಆಗ್ಬೇಕಲ್ಲ ಸರ್? ಪ್ರತಿ ಸತಿನೂ ಕೂಡ ಪ್ರಯತ್ನಗಳು ಆಗ್ತಾನೆ ಇರ್ಬೇಕಲ್ಲ ಸರ್? ಸರ್, ಆ ಪ್ರಯತ್ನ ಉಪೇಂದ್ರ ಅವರಿಂದೇ ಆಗ್ಬೇಕು. ಉಪೇಂದ್ರ ಅವರು ತಾವು ಕಂಟಿನ್ಯೂ ಮಾಡಿದ್ರೆ ಬೇರೆ ಕಡೆ ಎಲ್ಲಾ ಕಡೆ ಅಭ್ಯರ್ಥಿಗಳ ಎಷ್ಟು ಮಟ್ಟಿಗೆ ಸರಿ? ಸಾಮಾನ್ಯವಾಗಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದಂತವ್ರು ಯಾರು ಕಟ್ಟಿದ ಅವ್ರು ಕಂಟೆಸ್ಟ್ ಮಾಡಿರೋ ಇದು ಬಹಳ ಅಪರೂಪ. ಏನ್ ಸರ್ ನೋಡಿ, ನಮ್ಮ ರಾಜ್ಯ ಇರ್ಬೋದು ಅಥವಾ ಬೇರೆ ರಾಜ್ಯಗಳು ಇರ್ಬೋದು, ಹೊಸ ಪಕ್ಷ ಕಟ್ಟಿದ್ರೆ ಕಂಟೆಸ್ಟ್ ಮಾಡಿದ್ದಾರೆ, ಬಹುತೇಕ ಮಂದಿ ಗೆದ್ದಿದ್ದಾರೆ, ಕೆಲವರು ಸೋತು ಇದ್ದಾರೆ. ನೀವು ಕಂಟೆಸ್ಟ್ ಮಾಡಿದೆ, ಬೇರೆ ಮುಖಾಂತರ ಪ್ರಯೋಗ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ? ಸರ್, ಒಂದ್ ನಿಮಿಷ. ಏನೋ ನಾವು ಯಾವಾಗಲೂ ಎಕ್ಸಾಂಪಲ್ ನ ಫಾಲೋ ಮಾಡೋದು ನಮ್ದು ಮೈಂಡ್ ಸೆಟ್ ಸರ್. ನಮ್ಗೆ ಏನೋ ಒಂದ್ ಅಂದ್ಬಿಡ್ಲೆ ಹೋರಾಟ ಅಂದ್ಬಿಡ್ಲೆ ಅಣ್ಣಾ ಸರ್ ನೆಪ್ಪಿಗೆ ಬರ್ತಾರೆ, ಯಾವ್ದೋ ಇತರ ಪಕ್ಷ ಅಂದ್ಬಿಡ್ಲೆ ಕೇಜ್ರಿವಾಲ್ ನೆಪ್ಪಿಗೆ ಬರ್ತಾರೆ, ಇನ್ ಯಾವ್ದೋ ಒಂದು ಪ್ರಾದೇಶಿಕ ಪಕ್ಷ ಅಂದ್ಬಿಡ್ಲೆ ಅವ್ನು ಯಾರೋ ಒಬ್ಬ ದೊಡ್ಡ ಫೇಮಸ್ ವ್ಯಕ್ತಿ ನಿಂತ್ಕೊಂಡು ಗೆದ್ದಿ ಅನ್ನೋದು ಬರುತ್ತೆ. ಸರ್, ನಾವ್ ಯಾಕೆ ಸರ್ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡಬಾರ್ದು ನೆಕ್ಸ್ಟ್ ಜನರೇಷನ್ಗೆ? ಇದೇ ಒಂದು ಎಕ್ಸಾಂಪಲ್ ಆಗ್ಲಿ. ನೆಕ್ಸ್ಟ್ ಸರ್, ಇವತ್ತಿಗೆ ಏನ್ ಸರ್ ವಿಚಾರಗಳಂತೂ ಜಾಸ್ತಿ ಆಗಿದೆ ಅಲ್ಲ ಸರ್? ಯಾಕಂದ್ರೆ ಟೆಕ್ನಾಲಜಿ ಜಾಸ್ತಿ ಆಗಿದೆ, ಏನೋ ಕಮ್ಯುನಿಕೇಶನ್ ಅಮೆರಿಕನ್ ಏನೋ ಒಂದು ವಿಷಯ ಆದ್ರೆ ಟಕ್ ಅಂತೀವಿ, ಈ ಕ್ಷಣದಲ್ಲಿ ಗೊತ್ತಾಗುತ್ತೆ ನಮ್ಗೆ. ಅಷ್ಟೆಲ್ಲ ಡೆವಲಪ್ ಆಗಿರ್ಬೇಕಾದ್ರೆ ಯಾಕೆ ಒಂದು ಕ್ರಾಂತಿ ಇಲ್ಲೋ ಆಗ್ಬಾರ್ದು ಸರ್? ಸರ್, ಇಲ್ಲ ಇಲ್ಲ, ನಾನು ಹೇಳಿದ್ರೆ ಈ ಕೆಲಸಗಳಿದೆ. ಎರಡನೇದಾಗ ಏನಂದ್ರೆ ಮತ್ತೆ ಅಲ್ಲಿ ಅದೇ ಆಗ್ಬಾರ್ದು ಸರ್. ಉಪೇಂದ್ರ ಒಬ್ಬ ಫೇಮಸ್ ವ್ಯಕ್ತಿ, ಅವ್ನು ಗೆದ್ದ ಸರ್. ಇವ್ರು ಗೆಲ್ಲೋದು ಸರ್ ನಿಜವಾದ ಗೆಲುವು, ಪ್ರಜಾಪ್ರಭುತ್ವದ ಗೆಲುವು ಅಲ್ವಾ ಸರ್? ಸರ್, ನಂತರ ಯಾರೋ ಸಿನಿಮಾ ಸ್ಟಾರ್ಗಳು ಬಂದು ಎಷ್ಟೋ ಜನ ಗೆದ್ದಿದ್ದಾರೆ, ಎಷ್ಟೋ ಏನೇನೋ ಮಾಡಿದಾರೆ ಅಲ್ವಾ ಸರ್? ಅಲ್ವಾ ಇದೆ, ನಾನು ಅದೇ ಹೇಳಿದ್ದು ಅಲ್ವಾ, ಎರಡೂ ಎಕ್ಸಾಂಪಲ್ ಇದೆ, ಸೋತಿರೋದು ಇದೆ, ಗೆದ್ದಿರೋದು ಇದೆ. ಸೊ ಇದೊಂದು ಹೊಸದಾಗಲಿ ನೋಡೋಣ. ಇಲ್ಲಿ ಜನ ಗೆಲ್ಲಿ ಅಂದ್ರೆ ನಾವು ಹೇಳ್ತಾ ಇರೋದು ಚಿಂತೆ ಮಾಡಲಿಲ್ಲ. ನಾನು ಡೇ ಒನ್ ಎಂಟ್ರಾದಾಗ ಹೇಳಿದೆ ನನಗೆ ಸೋಲು ಅನ್ನೋದಿಲ್ಲ, ಗೆದ್ದ ಆಗ್ಬಿಟ್ಟಿದೆ ಆಲ್ರೆಡಿ ನನಗೆ. ಇನ್ನೇನಿದ್ರು ಸೋಲು ಗೆಲುವು ಬೇರೆಯವ್ರಿಗೆ ಬಿಟ್ಟಿದ್ದು, ನಾನು ಒಂದು ಹೋಪ್ಸ್ ಇಟ್ಕೊಂಡು ಬಂದಿರೋದೆ ನನ್ ಗೆಲುವು ಸರ್, ನನಗೊಂದು ಆತ್ಮತೃಪ್ತಿ ಇದೆ ಸರ್. ಎಲ್ಲಾ ಕೆಲಸ ಸೋಲು ಗೆಲುವು ಮೇಲೆ ನಿರ್ಧಾರ ಆಗಲ್ಲ ಸರ್. ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ, ನೆಕ್ಸ್ಟ್ ಇನ್ಯಾರೋ ಫೇಮಸ್ ವ್ಯಕ್ತಿ, ಇನ್ಯಾರೋ ದೊಡ್ಡ ವ್ಯಕ್ತಿ. ನಾನು ಇವ್ರು ನಿಂತಿರ್ತೀನಿ, ನಾನು ಇವ್ರು ನೆಕ್ಸ್ಟ್ ನಿಮ್ಗೇನು ಯಾರು ನಿಮ್ಗೆ ರಾಜ್ಯಾದ್ಯಂತ ಎಷ್ಟು ಜನರನ್ನ ಸ್ಪರ್ಧೆಗಳಿಸಿದ್ರಿ? ಪ್ರಯತ್ನ ಆಗ್ತಿಲ್ಲ. ಉದಾಹರಣೆಗೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಬಂದ್ರೆ ನಿಮ್ಗೆ ಹಂಗೆ
ಅಂದ್ರೆ ಹಂಗೆ ಹೋದ್ರೆ ಇವಾಗ ಈಗ ಈ ಎಲೆಕ್ಷನ್ಗೆ ಬಂದಿದ್ದೀರಾ, ನಿರಂತರವಾಗಿ ಯಾಕೆ ನಿಮ್ ಪ್ರಯತ್ನಗಳು ಆಗ್ತಾ ಇಲ್ಲ? ಹೋಗಿಲ್ಲ ಸರ್, ಮತ್ತೆ ಬಂದಿದ್ದೀರಲ್ಲ ಸರ್. ಎಲೆಕ್ಷನ್ ಗ್ಯಾಪ್ ಇದೆಯಲ್ಲ ಸರ್, ಎಲೆಕ್ಷನ್ ಮೂರ್ ತಿಂಗಳ ಬಂದಿರ ಅವಳೆ ಬರ್ತಿದ್ದೆ ನಾನು ಸರ್. ಎಲೆಕ್ಷನ್ ಬಂದಾಗ ಮಾತ್ರವೇ ಬರ್ಬೇಕು ಸರ್ ನನ್ನ ಪ್ರಕಾರ. ಇದು ಸಮಾಜ ಸೇವೆ. ಎಲೆಕ್ಷನ್ ಮುಂಚೆ ಏನೋ ಮಾಡೋದಿದೆಯಲ್ಲ ಸರ್, ಏನೇಳಿ ಒಂದು ಸಂಘಟನೆ ಕಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಿದೆಯಲ್ಲ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು, ಅದು ಮೈಂಡ್ ಸೆಟ್ ಆಗೋಗ್ಬಿಟ್ಟಿದೆ ನಮಗೆ. ಏನೇಳಿ ಎಲೆಕ್ಷನ್ ಬರೋಕ್ ಮುಂಚೆ ಒಂದು ಏನೋ ಮಾಡಿರ್ಬೇಕು ಒಂದಷ್ಟು ಅವನು ಅಲ್ವಾ ಸರ್. ಯಾಕಂದ್ರೆ ಅದು ಮಾತ್ರ ಸಮಾಜ ಸೇವೆ, ಎಲೆಕ್ಷನ್ ಮತ್ತೆ ಬಿಸ್ನೆಸ್. ನಾನು ಹೇಳ್ತಿದ್ದು ಇದು ಸಮಾಜ ಸೇವೆ. ಇದು ಚೇಂಜ್ ಅದೇ ಹೇಳ್ತಿರೋ ಸರ್ ನಾನು ಹೇಳಿದ್ದು. ವ್ಯಕ್ತಿನೂ ನೋಡ್ಬೇಡಿ, ಪಕ್ಷನೂ ನೋಡ್ಬೇಡಿ, ವಿಚಾರ ನೋಡಿ. ಈಗ ನಾವೊಂದು ಅನ್ಕೊಂಡಿದೀವಿ ಸಂಬಳಕ್ಕೆ ಕೆಲಸ ಮಾಡೋ ಸಿಸ್ಟಮ್ ಕೊಡ್ತೀವಿ, ಈ ತರ ಕೆಲಸ ಪಾಂಪ್ಲೆಟ್ ಕೊಟ್ರ ಅದ್ರಲ್ಲಿದೆ ನೋಡಿ ಸರ್. ಏನು ಪ್ರತಿ ಒಂದು ಕೂಡ ಸೆಲೆಕ್ಷನ್ ನೀವು ಮಾಡ್ತೀರಾ, ಎಲೆಕ್ಷನ್ ಆದ ಮೇಲೆ ಕರೆಕ್ಷನ್ ನೀವು ಮಾಡ್ತೀರಾ, ರಿಜೆಕ್ಷನ್ ನೀವು ಮಾಡ್ತೀರಾ, ಪ್ರಮೋಷನ್ ನೀವೇ ಮಾಡ್ತೀರಾ, ಈ ತರದ ಒಂದು ಸಿಸ್ಟಮ್ ಹೆಂಗ ಅನ್ಸುತ್ತೆ ನಿಮ್ಗೆ ಅಂತ ಕೇಳ್ತಾ ಇರೋದಷ್ಟೇ. ಸರ್ ನಾನ್ ಹೊರಗಡೆ ಬಂದೆ, ಜನಕ್ಕೆ ಏನ್ ಸರ್ ಮೋಸ ಅವರಿಂದ ನಿಮಗೆ ಮೋಸ ಆಗುತ್ತೆ ಅಂತ ನೀವು ಹೊರಗಡೆ ಬಂದ್ರೆ ಜನರಿಗೆ ಅವ್ರು ಗೊತ್ತಿಲ್ಲ ಅಂತ ಅಂದಾಗ ಅವ್ರೇ ಕೊಟ್ಟಾಗ್ತಾರೆ ಸರ್. ಅದಕ್ಕೆ ಸರ್ ಪ್ರಕಾಶ್ ಅಂತ ನಾನು ಬಂದ್ಬಿಟ್ಟೆ ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ನಿಂತ್ಕೊಂಡ್ಬಿಡ್ಬೋದಾಗಿತ್ತು ನಾನು. ಅವಾಗ ಜನಕ್ಕೆ ಮೋಸ ಮಾಡ್ದಂಗೆ ಆಗಿರೋದು ಸರ್. ಇದುವರೆಗೂ ಕೂಡ ನಿಮ್ಮ ಪಕ್ಷದಲ್ಲಾಗ್ಬೋದು ಬೇರೆ ಪಕ್ಷದಲ್ಲಾಗ್ಬೋದು ಸಿದ್ಧಾಂತ, ಪಕ್ಷದ ಸಿದ್ಧಾಂತ ಬೇರೆ ಇರುತ್ತೆ, ವ್ಯಕ್ತಿಯ ಜನತೆಯೇ ಬೇರೆ ಇರುತ್ತೆ. ಆ ವ್ಯಕ್ತಿನ ನೋಡಿದಾಗ ಜನ ಓಟ್ ಹಾಕ್ಬೋದು ಸರ್. ಹೇಗೆ ಸರ್ ಹೇಳ್ಬಿಡಿ ಸರ್, ನೀವು ವ್ಯಕ್ತಿನ ಟೆಸ್ಟ್ ಮಾಡೋ ಮಿಷಿನ್ ಹೇಳ್ಬಿಡಿ ಸರ್. ನನಗೆ ವ್ಯಕ್ತಿ ಟೆಸ್ಟ್ ಮಾಡೋ ಮಿಷಿನ್ ಸರ್ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನೋಡೋದು ತುಂಬಾ ಜನ ಓಟ್ ಹಾಕ್ತಾರೆ. ಸುಮಾರು ಕ್ಷೇತ್ರದಲ್ಲಿ ಅದೇ ರೀತಿ ಆಗಿದೆ. ಯಾರ್ ಸರ್ ಇವಾಗ ಎಲ್ಲ ಕರೆಕ್ಟ್ ಆಗಿದೆಯಾ ಸರ್? ಹಂಗಾರೆ ಎಲ್ಲವೂ ಕರೆಕ್ಟ್ ಆಗಿದ್ದು ಒಪ್ಪಿಕೊಳ್ತಾರಲ್ಲ ಸರ್ ನಾವು. ಸರ್ ಎಲ್ಲವೂ ಕರೆಕ್ಟ್ ಆಗಿದ್ರೆ ನಾನು ಯಾಕೆ ಸರ್ ಇಲ್ಲಿ ಬರ್ತಿದ್ದೆ, ನೀವು ಬರ್ತಿರ್ಲಿಲ್ಲ. ಎಲ್ಲ ಕರೆಕ್ಟ್ ಆಗಿದೆ, ಇವ್ರು ಯಾರೋ ಬಂದು ಮಾತಾಡ್ತಾನೆ ಇಲ್ಲಿ ಅಂತ. ಸರ್ ತಪ್ಪು ಹೇಳಿದ್ರೆ ನಿಜ ಅಲ್ವಾ ಸರ್? ಈಗ ಇವ್ರು ಯಾರು ಸರ್ ಹೇಳಿದ್ರು ಇವರು ಸರ್ ಏನೋ ಹಣ ಹಚ್ಚಿ ಹೆಂಡ ಹಚ್ಚಿ ಏನೋ ಜಾತಿ ಬಗ್ಗೆ ಮಾತಾಡಿ ಒಬ್ಬರನ್ನೊಬ್ರು ಬೈಕೊಂಡು ಓಟ್ಗಳು ಕೇಳ್ತಾ ಇದ್ರಲ್ವಾ ಸರ್? ಅದ್ ಸರಿನಾ ಸರ್? ಅದೇ ಸರ್ ನಾನು ಜನಕ್ಕೆ ಬೆಂಬಲ ಕೊಡ್ತೀರ ಸರ್. ಸರ್ ಜನರನ್ನ ಇವ್ರನ್ನ ಕರೆದು ಇಲ್ಲಿ ಕೂರಿಸಿರೋದು ಯಾಕಂದ್ರೆ ಒಬ್ಬ ಸಾಮಾನ್ಯ ಪ್ರಜೆಗಳು ಬರಲಿ ಇಂಥ ಸಿಸ್ಟಮ್ಗೆ ಅಂತ. ಸರ್ ಇವ್ರು ಬಂದಾಗ ಏನಾಗುತ್ತೆ, ಅಟ್ಲೀಸ್ಟ್ ಸಂಬಳ ಕೆಲಸ ಮಾಡಿ ಅಂತ ಹೇಳ್ಬೋದು ಇವ್ರಿಗೆ. ಸರ್ 40 ಕೋಟಿ ಖರ್ಚು ಮಾಡಿಬಿಟ್ಟು ಸಂಬಳ ಕೆಲಸ ಮಾಡ್ತಾರೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ನೀವು? ಸರ್ ಒಂದು ಸಿಂಪಲ್ ಹೇಳಿ ಸರ್, ತಾವೇ ಎಲ್ಲ ಮಾಧ್ಯಮಗಳಲ್ಲಿ ಮಾತಾಡ್ತೀರಾ, ಮಿನಿಮಮ್ ಎಲೆಕ್ಷನ್ಗೆ ಏನೋ 20 ಕೋಟಿ 40 ಕೋಟಿ ಖರ್ಚಾಗುತ್ತೆ, 1000 ಕೋಟಿ ರ್ಯಾಲಿಗಳು ಮಾಡ್ತಾ ಇದ್ದಾರೆ, ಸಮಾವೇಶಗಳು ಮಾಡ್ತಿದ್ದಾರೆ. ಸರ್ ಹೆಂಗ್ ಸರ್ ಅವರಿಂದ ನೀವು ಕರಪ್ಷನ್ ಇಲ್ದಿರ ಇದು ಗವರ್ನೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರ್ ಆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಸರ್? ನಿಜವಾಗ್ಲಿ ಇವ್ರಿಗೆಲ್ಲ ನೀವು ಅವ್ರನ್ನ ಕೇಳ್ಬೇಕು ಸರ್. ಸಮಾಜ ಸೇವೆ ಮಾಡಂಗಿದ್ರೆ ನೀವು ಆ 40 ಕೋಟಿ ತಗೊಂಡು ಸಮಾಜದ ಮೇಲೆ ಹಾಕ್ಬಿಡಿ, ಇಲ್ಲಿಗೆ ಯಾಕೆ ಬರ್ತೀರಾ ಅಂತ ಅವ್ರನ್ನ ಕೇಳ್ಬೇಕು ಸರ್ ನೀವು. ಸರ್ ಅವ್ರೇ ತಾನೇ ಹೇಳ್ತೀರ ಸಮಾಜ ಸೇವೆ ಮಾಡ್ತೀವಿ ನಾವು ಅಂತ. ನೀ 40 ಕೋಟಿ ಯಾಕಪ್ಪ ಸಮಾಜ ಸೇವೆ ಮಾಡ್ತೀವಿ, 2 ಲಕ್ಷ ರೂಪಾಯಿ ಸ್ಯಾಲರಿ ತಗೊಂಡು 40 ಕೋಟಿ ಡೈರೆಕ್ಟ್ ಆಗಿ ಸಮಾಜಕ್ಕೆ ಕೊಟ್ಬಿಡಿ ಏನೋ ಒಳ್ಳೇದಾಗುತ್ತೆ ಅಂತ ಕೇಳ್ಬೋದಲ್ವಾ ಸರ್? ಅಲ್ವಾ ಸರ್ ಲಾಜಿಕ್ ಇದೆಯಾ ಅದು? 40 ಕೋಟಿ ಆಗಿ ನಾನು 2 ಲಕ್ಷ ರೂಪಾಯಿ ಸಂಬಳ ತಗೊಂತೀನಿ, ಸಮಾಜ ಸೇವೆ ಮಾಡ್ತೀನಿ ಅಂದ್ರೆ ಅರ್ಥನೇ ಆಗಲ್ಲ. ಯಾಕೆ ಸರ್ ಪೊಲಿಟಿಕಲ್ ಫಂಡ್ಸ್ ಯಾಕೆ ಸರ್ 1000 ಕೋಟಿ ಬೇಕು ನಮಗೆ? ಸರ್ ನಾನು ಮಾಡ್ತಾ ಇದ್ದೀನಲ್ಲ ಸರ್, ಒಂದು ಪಕ್ಷ ಮಾಡಿದ್ದೀನಿ, ಫಂಡ್ಸ್ ಕಲೆಕ್ಟ್ ಮಾಡ್ತಿಲ್ಲ ಸರ್. ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ, ಎಷ್ಟು ಸಾಧ್ಯವೋ ನನ್ನ ಕೈಲಿ ಆದಷ್ಟು ಮಾಡ್ತಾ ಇದ್ದೀನಿ ನಾನು. ಇದು ಸರ್ ಖಂಡಿತ ಸರ್ ಕಾನೂನಾತ್ಮಕ ಫಸ್ಟ್ ಆಫ್ ಆಲ್ ಪಾರ್ಟಿ ಫಂಡ್ ಅನ್ನೋದು ಇರಬಾರ್ದು ಸರ್ ಫಸ್ಟ್ ಆಫ್ ಆಲ್. ಸರ್ ಎಲೆಕ್ಷನ್ ಕಮಿಷನ್ಗೆ ಒಂದು ಫಂಡ್ ಕೊಡಿ ಸರ್, ಜನರೇ ಕಟ್ತಾರೆ ಟ್ಯಾಕ್ಸ್. ಒಂದು ಫಂಡ್ ಇಡಿ, ಎಲ್ಲ ಪಕ್ಷಗಳಿಗೂ ವಿಚಾರ ಹಂಚ್ಕೊಳ್ಳೋದಕ್ಕೋಸ್ಕರ ಒಂದು ಡಿಬೇಟ್ ರೆಡಿ ಮಾಡಿ ಅಲ್ವಾ ಸರ್. ಈ ವ್ಯಕ್ತಿ ಏನೋ ವಿಚಾರ ಇರ್ಬೋದು, ನನ್ನಲ್ಲಿ ಏನೋ ಇರ್ಬೋದು, ಇವರಲ್ಲಿ ಏನೋ ಇರ್ಬೋದು, ಎಲ್ಲರೂ ಬಂದು ಕೂತ್ಕೊಳ್ಳಿ ಮಾತಾಡಲಿ, ಜನ ಡಿಸೈಡ್ ಮಾಡಲಿ ಸರ್. ಸರ್ ಒಂದು ಸಿಂಪಲ್ ಹೇಳ ಸರ್, ಒಂದು ಡಿಮಾನಿಟೈಸೇಷನ್ ನೋಟ್ ಬ್ಯಾನ್ ಮಾಡಿದಾಗ ಸರ್ ಸಮಾವೇಶ ಮಾಡಿ ಜನಕ್ಕೆ ಹೇಳಿದ್ರ ಸರ್, ರ್ಯಾಲಿಗಳು ಮಾಡಿ ಹೇಳಿದ್ರ ಸರ್, ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಸರ್, ತಲುಪಲ್ವಾ ಸರ್ ಎಲ್ಲರಿಗೂ ತಲುಪುತ್ತಲ್ವಾ ಸರ್? ಆ ಥರ ವಿಚಾರಗಳು ಹೇಳ್ಬೋದಲ್ಲ ಸರ್. ಇವಾಗ ನಾನು 5 ವರ್ಷ ಆಡಳಿತ ಮಾಡಿದ್ದೀನಿ, ನನ್ನ ರಿಪೋರ್ಟ್ ಕಾರ್ಡ್ ವಿತ್ ಅಥೆಂಟಿಕ್ ವಿಷುವಲ್ ಡಾಕ್ಯುಮೆಂಟ್ ಶೀಟ್ ನಾನು ಹೇಳ್ಬೋದಲ್ಲ ಸರ್.
ನೋಡಿ ಇಷ್ಟು ಕೆಲಸ ಮಾಡಿದ್ದೀನಿ ನಾನು, ನನಗೆ ಸಪೋರ್ಟ್ ಮಾಡಿ. ಇನ್ನೊಂದ್ಸತಿ ಮುಗಿದಾಯ್ತಲ್ವಾ ಸರ್, ಇದು 5 ವರ್ಷ ನಿರಂತರವಾಗಿ ನಡಿಬೇಕಲ್ವಾ ಸರ್? ಎಲೆಕ್ಷನ್ ಟೈಮ್ ಬಂದು ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಯಾಕೆ ಸರ್? 5 ವರ್ಷ ನೀವು ಮಾಡ್ಕೊಂಡ್ ಬನ್ನಿ, ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಬರೋದೇ ಕೂಡ ಜನ ಓಟ್ ಹಾಕ್ತಾರೆ ನಿಮ್ಗೆ, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ. ಎಲೆಕ್ಷನ್ ಟೈಮ್ ಬಂದು ಯಾಕೆ ಸುಮ್ಮನೆ ಫಾಲ್ಸ್ ಪ್ರಾಮಿಸ್ಗಳು ಸರ್? ನಿಮ್ಮ ಮೂಲಕ ಸರ್, ನಮ್ಮ ಮೂಲಕ ಜನ ಪತ್ರಿಕೆಯನ್ನ ಇವತ್ತು ಓದ್ತಾರೆ ಇಡ್ತಾರೆ ಸರ್. ಹಂಗೇನು ಮಾಡೋಕ್ಕಲ್ಲ ಸರ್, ನಿಮ್ಮ ಮೂಲಕನೇ ನಾನು ಪ್ರಯತ್ನ ಪಡಬೇಕು. ನಾನು ಸೋಷಿಯಲ್ ಮೀಡಿಯಾ ಹೇಳಬೇಕು, ಒಂದಷ್ಟು ವಿಡಿಯೋಗಳ ಮೂಲಕ ಹೇಳಬೇಕು, ನಿಮ್ಮ ಮೂಲಕ ಸರ್. ಇನ್ನೆಂಗೆ ಸರ್ ತಲುಪೋ ನಾನು ಸಮಾವೇಶಗಳ ಮುಖಾಂತರ ನೀವೇನಾದ್ರು ಸರ್? ಸರ್ ನಮ್ಮ ಸ್ನೇಹಿತರು ಪ್ರಶ್ನೆ ಕೇಳಿದ್ರು, ಎಂಎಲ್ಎ ಎಲೆಕ್ಷನ್ ಬಿಟ್ಟರೆ ನೆಕ್ಸ್ಟ್ ಎಂಪಿ ಎಲೆಕ್ಷನ್ಗೆ ನೀವು ಬಂದಿರೋದು, ಆ ನಡುವೆ 1 ವರ್ಷ ಸಂಘಟನೆ ರೂಪಿಸ್ಕೊಂಡಿದೆ ಅಂತ ಹೇಳಿದ್ವಿ, ಆ ವಿಚಾರದ ಬಗ್ಗೆ ಎಲ್ಲೂ ಕೂಡ ಪ್ರಚಾರ ಆಗಿದೆ ಅಂದ್ರೆ ಸಂಘಟನೆ ಬೇಡ ಅಂತ ಹೇಳ್ತೀನಿ ಸರ್. ನನಗೆ ಕಾರ್ಯಕರ್ತರು ಬೇಡ, ನನಗೆ ಯಾವ ಸ್ಟ್ರಕ್ಚರ್ ಬೇಡ, ನನಗೆ ಅಲ್ಲಲ್ಲಲ್ಲಿ ಆಫೀಸ್ ಮಾಡ್ಕೊಂಡ್ಬಿಟ್ಟು ಪ್ರಜಾಕೀಯದ ಪಾರ್ಟಿ ಅಂತ ಅಲ್ಲೊಂದು ದೊಡ್ಡ ದಂಧೆ ನಡೆಯೋದು ಬೇಡ. ನನಗೆ ಬೇಕಾಗಿರೋದು ಅಭ್ಯರ್ಥಿ ವೋಟರ್, ಇದ್ರ ಮಧ್ಯೆ ಮಿಡ್ಲ್ ಮೇನ್ ಇಲ್ದಿರೋಂತ ಒಂದು ಪರಿಸ್ಥಿತಿ ಬರಬೇಕು. ಸಾಕಷ್ಟು ಪಕ್ಷಗಳಿದೆ ಸ್ಟ್ರಕ್ಚರ್ ಇಟ್ಕೊಂಡು ಮಾಡ್ತಾ ಇರೋದು. ನಾನು ಇನ್ನೊಬ್ಬ ಯಾಕೆ ಸರ್ ಅಲ್ಲಿ ವೇಸ್ಟ್ ಅಲ್ವಾ ನಾನು? ಅವಾಗ ಈಗ ಪ್ರತಿದಿನ ಸಂಘಟನೆ ಮಾಡಿದ್ರೆ ಜನ 4 ಜನ ನೋಡೋದು ಕಷ್ಟ. ವರ್ಷ ಪೂರ್ತಿ ನೀವು ಸಂಘಟನೆ ಮಾಡ್ತೇನೆ ಪ್ರಚಾರ ಅಂದ್ರೆ ಸಂಘಟನೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಬರ್ಬೇಕು ನಾನು. ಇದು ನನ್ನ ಸಮಾಜ ಸೇವೆನೆ, ಯಾಕಂದ್ರೆ ಇದೊಂದೇನೋ ಒಂದು ಬದಲಾವಣೆ ತರೋಣ ಅಂತಾನೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ವಾ ಸರ್? ಸರ್ ಹಂಗಲ್ಲ, ಈಗ ನಮ್ಮ ಗಡಿನಂಗೆ ನೀವು ಬರ ಅಗತ್ಯನೇ ಇಲ್ಲ, ನಿಮ್ಮ ಕ್ಯಾಂಡಿಡೇಟ್ ಸರ್ ನನ್ನ ಪ್ರಯತ್ನ ಇದು. ನಾನು ಹೇಳ್ತಾ ಇರೋದು ಏನಂದ್ರೆ ಈ ವಿಚಾರ ಮುಗಿಸೋದಕ್ಕೋಸ್ಕರ ನಾನು ಆ ದಾರಿಯಲ್ಲಿ ಬಂದಿದ್ದೀನಿ ಅಷ್ಟೇ. ವಿಚಾರ ಮುಟ್ಟಿಸ್ಬೇಕಲ್ಲ ಸರ್. ನೋಟು ರದ್ದತಿ ವಿಚಾರದ ಬಗ್ಗೆ ಸಮಾವೇಶ ಮಾಡಿದ್ರ, ರ್ಯಾಲಿ ಮಾಡಿದ್ರ ಅಂತ ನಿಮ್ಗೆ ಕೇಳಿದ್ವಿ. ಆದ್ರೆ ನೋಟು ರದ್ದತಿ ಮಾಡೋದ್ರಿಂದ ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಯ್ತು ಅಂತ ಗಮನಿಸಿದ್ರಿ ಸರ್? ಅದ್ರ ಪ್ರಶ್ನೆ ಅಲ್ಲ, ತಲುಪ್ತಾ ಇಲ್ವಾ ನಾನು ಕೇಳ್ತಿರೋದು. ಮಾಧ್ಯಮ ವೆರಿ ಪವರ್ಫುಲ್ ಅನ್ನೋದಕ್ಕೋಸ್ಕರ ಎಕ್ಸಾಂಪಲ್ ಕೊಡ್ತಿರೋದು, ಅದು ಸರಿನಾ ತಪ್ಪ ಅಂತ ಹೇಳ್ತಿಲ್ಲ. ಅವ್ರು ಮಾಡಿರೋ ವಿಷಯ ಅವ್ರದೇ ಆದ ರೀಸನ್ನು ಅವ್ರದೇ ಆದಂತ ಇದ್ರಲ್ಲಿ ಮಾಡಿರ್ತಾರೆ. ಅದು ನನಗೆ, ನಾನು ಅದ್ರ ಬಗ್ಗೆ ಮಾತಾಡೋದು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಹೇಳ್ತಿರೋದು ತಲುಪುತ್ತಲ್ವಾ ಅಂತ ನಾನು ಹೇಳ್ತಿರೋದು. ಮೀಡಿಯಾಗಳ ಮೂಲಕ ಜನಕ್ಕೆ ತಲುಪುತ್ತೆ. ಇದೊಂದೇ ದಾರಿ ಇರೋದು ಆಕ್ಚುಲಿ, ಒಂದು ಬದಲಾವಣೆ ತರಬೇಕು ಅಂದ್ರೆ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು, ತಾವೆಲ್ಲರೂ ಇದು ಕರೆಕ್ಟ್ ಅನ್ಸಿದ್ರೆ ಸರ್ ಆಗತ್ತೆ. ಆಗ ನನ್ನ ಸೆಕೆಂಡ್ರಿ ಸರ್, ಬರೀ ಕೆಟ್ಟದ್ದೇ ಸರ್, ಇಬ್ರು ಮಕ್ಕಳಿದ್ದಾರೆ ಸರ್ ನನಗೆ, ಒಬ್ಬ ಕೆಟ್ಟದ್ದು ಕಳತನ ಮಾಡಿ ಚೆನ್ನಾಗಿದ್ದಾನೆ ಸರ್, ಅವನು ಒಬ್ಬ ಮಗ ಒಳ್ಳೆ, ಅವನು ಕಷ್ಟ ಪಡ್ತೀನಿ ಸರ್ ನಾನು. ಆ ಮಗನಿಗೂ ನೀನು ಕಳತನ ಮಾಡೋ, ರೇಪ್ ಮಾಡೋ ಚೆನ್ನಾಗಿರೋ ಅಂತ ಹೇಳ ಸರಿನಾ ಸರ್? ಸರ್ ನೀವು ಹೇಳೋ ವಿಚಾರ ಒಳ್ಳೇದೇ ಇರ್ಬೋದು ಸರ್, ಆದ್ರೆ ಇವತ್ತಿನ ವ್ಯವಸ್ಥೆ ಒಳಗಡೆ ಪಾರ್ಲಿಮೆಂಟ್ ಅಲ್ಲ ಪಂಚಾಯಿತಿ ಎಲೆಕ್ಷನ್ ಕೂಡ ಈ ವಿಚಾರವನ್ನ ಇಟ್ಕೊಂಡು ಗೆಲ್ಲಕ್ಕೆ ಆಗುದಿಲ್ಲ ಸರ್. ನೀವ್ ಹೇಳ್ಬೋದು ಸರ್ ಗೆಲ್ಲಕ್ ಆಗಲ್ಲ ಅಂತ, ನೀವು ಹೋಪ್ಸ್ ಇದ್ರಲ್ಲ, ನನಗಿದೆ ಸರ್ ಹೋಪ್ಸ್. ಕಳೆದ 23 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿಂತ ಸುಮಾರು 12 ವರ್ಷಗಳ ಕಾಲ ಚಾಮರಾಜನಗರ ಜಿಲ್ಲೆಯಲ್ಲಿ ವೀರಪ್ಪನ ಇಶ್ಯೂ ಇದ್ದಾಗ ಕೆಲವು ಪತ್ರಕರ್ತರ ಹೆಸರುಗಳನ್ನ ಬರಲ್ಲ, ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡಿ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅಲ್ಲಿ ಪ್ರಥಮ ಬಾರಿಗೆ ನಮ್ಮ ಆ ಭಾಗದಲ್ಲಿ ನಡೆದಿರ್ತಕ್ಕಂಥ ಅಟ್ರಾಸಿಟಿ ಮತ್ತು ಏನು ದೌರ್ಜನ್ಯ ನಡೆದಿತ್ತು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ಗೆ ಮೊದಲು ನಾನು ಕಂಪ್ಲೇಂಟ್ ಮಾಡಿದಂಥ ಮನುಷ್ಯ ನಾನು. ದ ಕ್ಯಾಂಪೇನ್ ಅಗೇನೆಸ್ಟ್ ಡೆತ್ ಪೆನಾಲ್ಟಿ ಅಂತೇಳಿ ಮರಣದಂಡನೆ ಕೆದರಿಪ್ಪ ನಾನು ಮಾನಾಡ ಅಂತೇಳಿ ಮಾಟಲೇಜ್ ಮಾಡಿದಾಗ ಅಲ್ಲಿ ನಮ್ಮ ಎಸ್ ಪಿ ದಿವಂಗತ ಎಸ್ ಪಿ ಅವರು ಇದ್ದರು. ಸೊ ಈ ವಿಷಯಗಳನ್ನ ನೀವು ಪ್ರಚಾರ ಮಾಡಿದ್ರೆ ನಾವು ಯಾರು ಅಂತ ಗೊತ್ತಾಗಿತ್ತು, ನಮ್ಮ ಸರ್ವಿಸ್ಗಳನ್ನ ನೀವು ನೋಡಲೇ ಇಲ್ಲ. ಸೊ ಜೊತೆಗೆ
ಇಡೀ ರಾಜ್ಯದಲ್ಲಿ ಐ ಎಮ್ ಎ ಪ್ರೊಫೆಷನಲ್ ವರ್ಕರ್. ನಮ್ಮನ್ನ ಕೆಲಸಕ್ಕೆ ಆಯ್ಕೆ ಮಾಡುವಾಗ ನಮ್ಮನ್ನ ವೆಯ್ಟ್ ಮಾಡ್ತಾರೆ, ನಮ್ಮ ಸಿ ಬಿ ವೆಯ್ಟ್ ಮಾಡ್ತಾರೆ, ನಮ್ಮ ಎಜುಕೇಷನ್ ಅನ್ನ, ನಮ್ಮ ಕ್ವಾಲಿಫಿಕೇಶನ್ನ, ನಮ್ಮ ಪ್ರಾಮಾಣಿಕತೆಯನ್ನ ವೆಯ್ಟ್ ಮಾಡಿ ನಮಗೆ ಎ ಡಿ ಬಿ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ಗಳಲ್ಲಿ ನಮಗೆ ಕೆಲಸ ಮಾಡಿಸ್ತಾರೆ. ಸೊ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಬುದ್ಧಿಜೀವಿಗಳಲ್ಲಿ ಅನೇಕ ಪ್ಲಾನಲ್ಲಿ ನಾವು ಕೂತ್ಕೊಳ್ಳೋಂಥ ಒಂದು ಜಾಗ. ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕಿನ ಒಬ್ಬ ಬಿ ಪಿ ಎಲ್, ಇವತ್ತು ಕೂಡ ಬಿ ಪಿ ಎಲ್ ಕುಟುಂಬದಾಗಿ ನಾನು ತಂದಿರೋಂಥ ಮನುಷ್ಯ. ಇವತ್ತು ನ್ಯಾಯಬೆಲೆ ಅಂಗಡಿಯಲ್ಲಿ ನಾನು ಒಂದಕ್ಕೆ ಲೆಕ್ಕಿ ತಗೊಳ್ತಿದ್ದೇನೆ, ನಿಂತಿದ್ದೇನೆ. ನಾನು ತುಂಬ ದುರಂತ ಮತ್ತು ಆತಂಕದ ವಿಷಯ ಏನಂತಂದ್ರೆ, ನಂತರ 80% ಜನರು ಬಡವರು ಮೂವತ್ತೈದು ಕೆಜಿ ತಗೊಂಡಿದ್ದಾರೆ. ನಾನು ತುಂಬ ನೋವಾಗ್ತಿರೋದು ಏನಂತಂದ್ರೆ, ಎಲ್ಲ ಕಡೆ ಹೋದಾಗ ಈ ತರ ಪ್ರಶ್ನೆ ಕೇಳ್ತಿರೋದು ಏನಂತಂದ್ರೆ, ಆ 80% ಜನರನ್ನ ಈ ಸಮಾಜ ಮತ್ತು ಮಾಧ್ಯಮ ಗೇಲಿ ಮಾಡ್ತಿದೆ ಅಲ್ಲ ಅಂತಕ್ಕಂಥದ್ದು ಒಂದು ಬಹಳ ದುರಂತದ ವಿಷಯ ಅನಿಸ್ತದೆ ನನಗೆ. ಯು ಆರ್ ಮಾಕರಿಂಗ್ ಫಾರ್ ದ 80% ಆಫ್ ದಿ ಪೀಪಲ್. ಜೊತೆಗೆ ಈ ರಾಜಕೀಯ ನಮ್ಮನ್ನ ಪೊಲಿಟಿಕಲ್ ಅಂಟಚಬಲ್ ಆಗಿ ನೋಡಿದ್ದಾರೆ. ಅವರಿಗೆ ನಮ್ಮ ಓಟುಗಳು ಮಾತ್ರ ಬೇಕವಿನ ನಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ಪ್ಲಾನನ್ನ, ಯಾವುದೋ ಒಂದು ಯೋಜನೆಯನ್ನ ಅದನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ ಅವಶ್ಯಕತೆ ಮತ್ತು ಅಗತ್ಯ ಇಲ್ಲ. ಹಾಗಾಗಿ ಕಳೆದ 23-26 ವರ್ಷದ ನನ್ನ ಸೇವಾವಧಿಯಲ್ಲಿ ಅವರು ಅಟ್ಲೀಸ್ಟ್ ನಮ್ಮ ಪಂಚಾಯತಿಗಾರ ನಮ್ಮನ್ನು ಟಚ್ ಮಾಡಿದ್ರೆ ನಾನು ಪೊಲಿಟಿಕಲ್ ಅಪ್ರಿಷಿಯೇಟ್ ಮಾಡ್ತೀನಿ. ಗೆಳೆಯರೇ, ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತದ ಸಮಸ್ಯೆ ಬೇರೆ ಯಾವುದೇ ಸಮಸ್ಯೆ ಅಲ್ಲ, ಪೊಲಿಟಿಕಲ್ ಇಸ್ ದಿ ಮೈನ್ ಕಾಸ್. ನೋಡ್ರಿ, ಎಲೆಕ್ಷನ್ ಶುರು ಆಗ್ತಿದೆ, ನಿಮ್ಮ ಮತದಾರರು 90% ಮತದಾರರು ನಿಮ್ಮ ರಾಜಕೀಯ ನಾಯಕರ ಹತ್ರ ಕೈ ಒಡ್ತಾರೆ. ಏನು ಕೈ ಒಡ್ತಾರೆ? 500,000 ರೂಪಾಯಿ ಕೈ ಇಟ್ಟಿರ್ತಾರೆ. ಈ ದೇಶದ ಸಮಸ್ಯೆ ಏನಂತಂದ್ರೆ, ಜನರ ಕೈಯಲ್ಲಿ ದುಡ್ಡು ಇಲ್ದಿರೋದು ಬಡತನ ಅಲ್ಲ, ಬಡತನ ಇಸ್ ಅ ಬಿಗ್ ವರ್ಡ್, ಅದರ ಇಂಟರ್ಪ್ರಿಟೇಷನ್ ಡೆಫಿನೇಷನ್ ಬೇರೆ. ನಿಮ್ಮ ಜನರ ಹತ್ರ ದುಡ್ಡಿಲ್ಲ. ಒಬ್ಬ ಮನೇಲಿ ಕೇಳಿದ್ರೆ ಯಾಕೆ ಮಗಳ ಮದುವೆ ಮಾಡಿಲ್ಲಮ್ಮ ಅಂತ ಕೇಳಿದ್ರೆ ದುಡ್ಡಿಲ್ಲ. ಯಾಕೆ ಮನೆ ಕಟ್ಕೊಂಡಿಲ್ಲ? ರಾಜೀವ್ ಗಾಂಧಿ ಆಸ್ಪತ್ರೆ ನಿಮ್ಮ ಮನೆ ಸಿಕ್ಕಿದೆ. ಯಾಕೆ ಪ್ಲಾಸ್ಟ್ರಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ದುಡ್ಡಿಲ್ಲ. ನಿನ್ನ ಮಗಳ ಮೆಡಿಕಲ್ ಕಳಿಸ್ಬೋದು 90% ಇದೆ. ಯಾಕೆ ಅಂದ್ರೆ ದುಡ್ಡಿಲ್ಲ. ನಿನ್ನ ಮಗ ಈಗ ಗಂಡ ಸತ್ತನಲ್ಲ, ಯಾಕೆ ದುಡ್ಡಿಲ್ಲ? ಆಸ್ಪತ್ರೆ ದುಡ್ಡಿಲ್ಲ. ಇಡೀ 80% ಆಫ್ ಪಾಪ್ಯುಲೇಷನ್ ಪ್ರಾಬ್ಲಮ್ ಏನಂದ್ರೆ ಹಣ ಇಲ್ದಿರೋ ಸಮಸ್ಯೆ. ಈ ಹಣ ಎಲ್ಲಿದೆ? ಒಂದಿನಕ್ಕೆ 25-30 ಕೋಟಿ ಖರ್ಚು ಮಾಡ್ತಿದ್ದಾರೆ, ದುಂದು ವೆಚ್ಚ ಮಾಡ್ತಿದ್ದಾರೆ. ಅದನ್ನ ಪ್ರಜಾಪ್ರಭುತ್ವದ ಪ್ರಜಾಕೀಯ ಆಸೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಸಂವಿಧಾನ ಅಂಬೇಡ್ಕರ್ ಅಂತ ಹೇಳ್ಕೊಂಡು ಬರ್ತಾರೆ, ಸಂವಿಧಾನದಲ್ಲಿ ಹೆಸರಿಡ್ತಕ್ಕಂಥ ವ್ಯಕ್ತಿ ಹೇಳ್ತಾರೆ, ಈ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ನಾನು ಹುಡುಕ್ತಿದ್ದೀನಿ ಅಂತ ಹೇಳಿ. ಸೂಕ್ತ ಅಭ್ಯರ್ಥಿ ಅಂದ್ರೆ ಏನು? 70 ಲಕ್ಷದಿಂದ ನಿಮಗೆ ಸುಮಾರು 4-100 ಕೋಟಿ ಖರ್ಚು ಮಾಡ್ತಕ್ಕಂಥ ಅಭ್ಯರ್ಥಿ ಸೂಕ್ತ ಅಭ್ಯರ್ಥಿನ? ಸಂವಿಧಾನದಲ್ಲಿ ಏನ್ ಹೇಳ್ತಾರೆ ನಿಮ್ಗೆ? ಒಬ್ಬ ಅಭ್ಯರ್ಥಿ ನಿಮ್ ಸೂಚನೆ ಮಾಡ್ಬೇಕಾದ್ರೆ ಅವನು ಈ ದೇಶದ ಪ್ರಜೆಯಾಗಿರ್ಬೇಕು, ಅವನಿಗೆ ಓಟ್ ಹಾಕ್ತಕ್ಕಂಥ ಹಕ್ಕಿ ಇರ್ಬೇಕು ಅವನಿಗೆ, ಅವನು ಹುಚ್ಚಿಡ್ದಿರ್ಬಾರ್ದು. ಮೂರೇ ಸೂತ್ರಗಳು ಸರಳ ಸೂತ್ರಗಳು, ಅದನ್ನ ಕಾಂಪ್ಲಿಕೇಟೆಡ್ ಮಾಡಿ ನೀವು ನಿಮ್ಮ ಪೊಲಿಟಿಕಲ್ ಪಾರ್ಟಿಯವರು ನಮ್ಮಂತ ಅನ್ಯಾಯ ಮಾಡ್ತಿರಲಿಲ್ಲ. ನಾಚಿಗೇಡಲ್ಲ, ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಯೂನಿವರ್ಸಿಟಿ ಇದೆ, ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂಥ ಬುದ್ಧಿವಂತರನ್ನು ಬಳಸ್ಕೊಂಡಿದ್ದೀರಾ? ಮೀಡಿಯಾದಲ್ಲಿ ಪ್ರತಿನಿತ್ಯ ಸಮಸ್ಯೆಗಳು ನಿಮ್ಗೆ ಗೊತ್ತಿದೆ. ಈ ಸರ್ಕಾರ, ಕರ್ನಾಟಕ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪ್ಲಾನಿಂಗ್ ಕಮಿಷನ್ ಅಲ್ಲಿ ಯಾರು ಒಬ್ಬೊಬ್ಬ ರಿಪೋರ್ಟರ್ ಇಟ್ಕೊಂಡಿದಾರ? ನೀವು ಮಾತ್ರ ದ್ರೋಹ ಅಲ್ಲ ಅದು, ರಾಜಕೀಯದವರು ನಿಮ್ನ ಇಟ್ಕೊಂಡ್ರೆ ಈ ದೇಶದ ಈ ನಾಗರಿಕರ ಸಮಸ್ಯೆಗಳು ಬಗೆಹರಾಗಲ್ಲ. ಎಲ್ಲಿದ್ರಿ ನೀವು? ನಿಮ್ನ ಎಲ್ಲಿ ಇಟ್ಕೊಂಡಿದ್ದಾರೆ? ನಿಮ್ಮನ್ನ ಮಾಧ್ಯಮದವ್ರನ್ನ ಇಟ್ಕೊಂಡಿದ್ದಾರೆ, ಗಮನಿಸಿದಾರ? ಇವತ್ತು ನಮ್ಗೆ 72 ವರ್ಷದಲ್ಲಿ ಏನಾಗಿದೆ? ಎಲ್ಲ ಉತ್ತರಗಳು ನಿಮ್ಗೆ ಗೊತ್ತಿರೋ ಕೂಡ ಪ್ರಶ್ನೆಗಳು ಕೇಳ್ತಿದ್ದೀನಿ. ನೋಡಿದ್ರ ಸರ್, ಅಭ್ಯರ್ಥಿ ಕರೆಕ್ಟ್ ಆಗಿದಾರ ಸರ್? ತುಂಬಾ ಒಂದಂತ ಸತ್ಯ ಸರ್, ಕರೆಕ್ಟ್ ಅಲ್ವಾ ಸರ್? 80% ಜನನ್ನ ಮೂಕರನ್ನಾಗಿ ಮಾಡಿ 20% ಜನನೇ ಇಲ್ಲಿ ಇರ್ಬೇಕು ಅಂತ ಮಾಡ್ರದೇ ಮೊದಲನೇ ತಪ್ಪಲ್ಲ ಸರ್. ಅರ್ಹತೆ ಏನಿದೆ ಇವ್ರಿಗೆ? ಪಾಪ ಒಂದ ಸರ್, ಇವ್ರ ಪಾಪ ಒಂದು ಕೋಟಿ ಎಲ್ಲೋ ಒಂದು ಅದು ಇದು ಮಾಡಿ ಮೀಡಿಯಾದಲ್ಲಿ ಬಂದು ಏನೋ ಒಂದು ದೊಡ್ಡ ಇದು ಮಾಡಿದ್ರೆ ಅವಾಗ ಇವ್ರನ್ನ ಕರ್ಕೊಂಡ್ರೆ ಕರೆಕ್ಟ್ ಸರ್? ಅರ್ಹದ ವ್ಯಕ್ತಿಯನ್ನ ತಪ್ಪಲ್ವಾ ಸರ್? ಸರ್, ಅರ್ಹತೆ ಯಾವ ರೀತಿ ಮಾನದಂಡ ಮಾಡ್ತೀರಾ ಸರ್? ಬರೀ ಹಣದಲ್ಲ, ಹೆಸರಲ್ಲ, ಅಲ್ಲಲ್ವಾ ಸರ್? ಅವರಷ್ಟು ವರ್ಕ್ ಮಾಡಿದ್ದಾರೆ, ಅವರಷ್ಟು ವರ್ತಿದ್ದ ಇದು ಮಾಡಿದ್ದಾರೆ, ಬಟ್ ಯಾವುದೇ ಆಸೆಗಳಿದೆ? ನಾವು ಕರೆದು ಕೇಳಿದಾಗ ಬಂದು ನಮ್ಗೆ ಅಪ್ರೋಚ್ ತುಂಬಾ ವರ್ಷಗಳಿಂದ ಈ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ರು ಸರ್. ಒಂದೇ ಒಂದು ಟೇಸ್ಟ್ ಸರ್, ಸರ್ ನಿಮಗೆ ಈ ಸತಿ ಆಗಲ್ಲ ಸರ್ ಅಂದ್ರೆ, ಸರ್ ನನಗೆ ಸಿಕ್ಕಿದ್ರೆ ಮಾಡ್ತೀನಿ ಸರ್, ಇಲ್ಲ ಅಂದ್ರೆ ಇಲ್ಲ ಸರ್, ನನಗೆ ಯಾವ ಆಸೆಗಳು ಇಲ್ಲ ಸರ್ ಅಂತ. ಅದಕ್ಕಿನ್ನ ಅರ್ಹತೆ ಏನ್ ಬೇಕು ಸರ್ ಅಲ್ವಾ ಸರ್? ಈ ಪಾಲಿಟಿಕ್ಸ್ ಅಂದ್ಕೊಳ್ಳೆ ಪವರ್ ಅಂದ್ರಿ ಏನೋ ಇದು ನನಗೆ ಬೇಕು ಬೇಕು ಅನ್ನೋರೇ ಜಾಸ್ತಿ ಅಲ್ವಾ ಸರ್ ಇಲ್ಲಿ? ಸೊ ಅಂತಂದ್ರೆ ನಮ್ಮ ಪ್ರಯತ್ನ ಸರ್ ಇದಷ್ಟೇ. ಇದಕ್ಕೆ ಖಂಡಿತ ತಮ್ಮಂತವರು ಯಂಗ್ಸ್ಟರ್ಸ್ ಏನೋ ತಿಳುವಳಿಕೆ ಇರೋಂಥವ್ರೆ ಇದಕ್ಕೆ ಒಂದು ಸಪೋರ್ಟ್ ಕೊಡ್ಬೇಕು ಸರ್ ಅಷ್ಟೇ. ನನ್ನ ಕೇಳಿದ್ರೆ ನಂಗೆ ಆನ್ಸರ್ ಇಲ್ಲ ಸರ್. ನೀವ್ ಹೆಂಗ್ ಹೇಳ್ತೀರಾ? ಎಕ್ಸಾಂಪಲ್ಸ್ ಕೊಡ್ಬೋದು ನೀವು, ಯಾರು ಬಂದ್ರೆ ಯಾರು ಗೆದ್ದಿಲ್ಲ, ಬಟ್ ಅದು ಬ್ಯಾಡ್ ಎಕ್ಸಾಂಪಲ್ ಆಗಿ ಜನಕ್ಕೆ ಹೋಗುತ್ತೆ ಸರ್. ಮುಂದಿನ ಯುವಕರಿಗೆ ಅದೊಂದು ಬ್ಯಾಡ್ ಎಕ್ಸಾಂಪಲ್ ಆಗುತ್ತೆ, ನಮ್ದಲ್ಲಪ್ಪ ನಮ್ದಲ್ಲಪ್ಪ ಅಂತ ಅವ್ರು ಇನ್ನೂ ಕೂಕ್ ಹೋಗ್ತಾರೆ.
ನಾವೆಲ್ಲೋ ಒಂದ್ ಕಡೆ ಆಗತ್ತೆ ಅನ್ನೋ ಒಂದು ಹುಟ್ಟಿದ್ದಾಗ ತುಂಬಾ ವಿಚಾರವಂತರು ಬರ್ತಾರೆ ಇಲ್ಲಿ. ನಿಮ್ಮ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸರ್. ಇದು ಇವತ್ತು ಬೀಜ ಆಗಿದೆ, ಮುಂದೊಂದ್ ದಿನ ಫಲ ಕೊಟ್ಟೇ ಕೊಡುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ನಿರಂತರವಾಗಿ ಇದನ್ನ ಮುಂದುವರಿಸ್ತೀರಾ? ಮುಂದಿನ ಖಂಡಿತ ಸರ್, ಕೊನೆ ಉಸಿರಿರೋರ್ಗು ನಾನು ಮುಂದುವರಿಸ್ತೇನೆ ಸರ್. ಸರ್ ಸರ್ ಹೇಳ್ತಿದ್ದಾರೆ, ಈ ರಾಜಕೀಯ ಅಂತಕ್ಕಂಥ ಉದ್ಯೋಗ ಕ್ಷೇತ್ರವನ್ನ ನಮ್ಮಂತ ನಿಮ್ಮಂತ ಅಣ್ಣ ತಮ್ಮನವರು ಅದನ್ನ ಹಿಡ್ಕೋಬೋದು. ಇವತ್ತು ಅದು ಒಂದು ಬಿಸ್ನೆಸ್ ಆಗಿದೆ, 20 ಕೋಟಿ ಖರ್ಚು ಮಾಡಿದ್ರೆ ಅವ್ರೇನು ಸಮಸ್ಯೆ ಕೊಡ್ತಾರೆ? ಇದೊಂದು ಉದ್ಯೋಗ ಕ್ಷೇತ್ರ ಮಾಡಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಎಮ್ ಎಲ್ ಎಗಳು ಎಲ್ಲವನ್ನು ಕೂಡ ಒಂದು ಉದ್ಯೋಗ ಅಂತ ಪರಿಗಣನೆ. ನಿಮ್ಮಂತವರು ಬಂದು ಇಲ್ಲೋ ಥರ ಆಗ್ಬೇಕು ಸರ್, ಯಾಕಂದ್ರೆ ನಿಮ್ಮಂತ ವಿಚಾರವಂತರು ಬಂದು ಇಲ್ಲಿ ಕುತ್ಕೊಂಡು ಮಾತಾಡೋ ಥರ ಆದ್ರೆ ನಿಮಗೆ ಬೆಂಬಲ ಸಿಕ್ಬಿಡ್ತಾರೆ. ಅನ್ಕೊಳ್ಳಿ ಸರ್, ನಾಳೆ ದೊಡ್ಡ ವಿಷಯ ಆಗ್ಬಿಡುತ್ತೆ ಅದು ಅಲ್ವಾ ಸರ್? ಜ್ಞಾನ ಆಳ್ಬೇಕು ಸರ್. ಆಕ್ಚುಲಿ ಇದು ಬರೀ ಹಣ ಇದು ಅದನ್ನ ಆಳೋದು ಒಂದು ಪ್ರಯತ್ನ ಸರ್, ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನೋಡಿ ಸರ್, ಅಗೇನ್ ನೀವು ಅಲ್ಲಿಗೆ ವಾಸ್ತೀರಾ? ಮಂಡ್ಯದ ನಮ್ಮ ಅಭ್ಯರ್ಥಿ ನಿಲ್ಸಿದ್ದಾರೆ, ದಯವಿಟ್ಟು ಆಟೋ ವೋಟ್ ಹಾಕಿ ಸರ್, ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಮಾಡಿ. ಸೈಲೆಂಟ್ ಆಗಿರಪ್ಪ ಮಾತಾಡಕಂತ.